ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್. ನಿಮ್ಮ ಮೊದಲನೆಯ ಪ್ರಶ್ನೆ, ಮಗು ಹುಟ್ಟಿದ ಒಂದು ತಿಂಗಳವರೆಗೆ ಯಾವ ಬಣ್ಣವನ್ನು ಮಾತ್ರ ನೋಡಲು ಸಾಧ್ಯ? ಆಪ್ಷನ್ ಎ ಕಪ್ಪು ಮತ್ತು ಬಿಳಿ, ಆಪ್ಷನ್ ಬಿ ಹಳದಿ, ಆಪ್ಷನ್ ಸಿ ಕೆಂಪು, ಆಪ್ಷನ್ ಡಿ ನೀಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಮತ್ತು ಬಿಳಿ ಬಣ್ಣವನ್ನು ನೋಡಲು ಸಾಧ್ಯ. ನಿಮ್ಮ ಎರಡನೆಯ ಪ್ರಶ್ನೆ, ಸ್ತ್ರೀಯರಿಗೆ ಎಡಗಣ್ಣು ಬಡಿದರೆ ಏನರ್ಥ? ಆಪ್ಷನ್ ಎ ಶುಭ, ಆಪ್ಷನ್ ಬಿ ಅಶುಭ, ಆಪ್ಷನ್ ಸಿ ಬಡತನ, ಆಪ್ಷನ್ ಡಿ ಅನಾರೋಗ್ಯ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶುಭ. ನಿಮ್ಮ ಮೂರನೆಯ ಪ್ರಶ್ನೆ, ಹೆಣ್ಣು ಮಕ್ಕಳು ಯಾವ ದಿನ ಹುಟ್ಟಿದರೆ ಒಳ್ಳೆಯದು? ನಿಮ್ಮ ಆಪ್ಷನ್ಸ್, ಆಪ್ಷನ್ ಎ ಹುಣ್ಣಿಮೆ, ಆಪ್ಷನ್ ಬಿ ಅಮಾವಾಸ್ಯೆ, ಆಪ್ಷನ್ ಸಿ ಮಂಗಳವಾರ, ಆಪ್ಷನ್ ಡಿ ಶನಿವಾರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹುಣ್ಣಿಮೆಯ ದಿನ ಹೆಣ್ಣು ಮಕ್ಕಳು ಹುಟ್ಟಿದರೆ ಒಳ್ಳೆಯದು. ನಿಮ್ಮ ಪ್ರಸಾದವಾಗಿ ಅರ್ಪಿಸುವ ದೇವಾಲಯವು ಎಲ್ಲಿದೆ? ಆಪ್ಷನ್ ಎ ತಮಿಳುನಾಡಿನಲ್ಲಿ, ದೇವಾಲಯವು ಆಪ್ಷನ್ ಬಿ ಉತ್ತರ ಪ್ರದೇಶದಲ್ಲಿ, ಆಪ್ಷನ್ ಸಿ ಕರ್ನಾಟಕದಲ್ಲಿ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಕೇರಳದಲ್ಲಿ, ಆಪ್ಷನ್ ಡಿ ಕೇರಳ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. ನಿಮ್ಮ ಐದನೆಯ ಪ್ರಶ್ನೆ, ಏನನ್ನು ನೋಡಿದರೆ ಬೇಗ ಕೋಟ್ಯಾಧಿಪತಿಯಾಗುತ್ತಾರೆ? ನಿಮ್ಮ ಆಪ್ಷನ್ಸ್, ಆಪ್ಷನ್ ಎ ಬಸ್, ಆಪ್ಷನ್ ಸಿ ಆಪ್ಷನ್ ಬಿ ಕೈ, ಆಪ್ಷನ್ ಸಿ ಬಾವಿ, ಮೊಬೈಲ್ ಅನ್ನು, ಆಪ್ಷನ್ ಡಿ ಮೊಬೈಲ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೈ. ನಿಮ್ಮ ಆರನೆಯ ಪ್ರಶ್ನೆ, ಗರ್ಭಿಣಿಯರು ಯಾವ ತರಕಾರಿ ಹೆಚ್ಚು ತಿಂದರೆ ಒಳ್ಳೆಯದು? ನಿಮ್ಮ ಆಪ್ಷನ್ಸ್, ಆಪ್ಷನ್ ಎ ಹಾಗಲಕಾಯಿ, ಆಪ್ಷನ್ ಬಿ ಬೀಟ್ರೂಟ್, ಆಪ್ಷನ್ ಸಿ ಬದನೆಕಾಯಿ, ಆಪ್ಷನ್ ಡಿ ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೂಟ್ ಅನ್ನು ಗರ್ಭಿಣಿಯರು ಹೆಚ್ಚಾಗಿ ತಿಂದರೆ ಒಳ್ಳೆಯದು. ನಿಮ್ಮ ಏಳನೆಯ ಪ್ರಶ್ನೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಯಾವ ರೈಸನ್ನು ತಿನ್ನಬೇಕು? ಆಪ್ಷನ್ ಎ ಆಪ್ಷನ್ ಬ್ರೌನ್ ರೈಸ್, ಆಪ್ಷನ್ ಬಿ ವೈಟ್, ಆಪ್ಷನ್ ಬಿ ಆಪ್ಷನ್ ಸಿ ಬಾಸ್ಮತಿ ರೈಸ್, ಆಪ್ಷನ್ ಡಿ ಆಪ್ಷನ್ ಸಿ ಬಾಸ್ಮತಿ ರೈಸ್, ನುಚ್ಚು ರೈಸ್, ಆಪ್ಷನ್ ಡಿ ನುಚ್ಚು ಅಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಎ ಬ್ರೌನ್ ರೈಸ್ ಅನ್ನು ತಿಂದರೆ ಒಳ್ಳೆಯದು. ನಿಮ್ಮ ಎಂಟನೆಯ ಪುರಾಣಗಳ ಪ್ರಕಾರ ಲಂಕೆಯಲ್ಲಿ ಎಷ್ಟು ದಿನ ಇದ್ದರು? ಆಪ್ಷನ್ ಎ ಎಷ್ಟು ದಿನ ಇದ್ದರು? 135 ದಿನ. ನಿಮ್ಮ ಆಪ್ಷನ್ ಬಿ ಆಪ್ಷನ್ ಎ 135 ದಿನ, ಆಪ್ಷನ್ ಬಿ 435 ದಿನ, ಆಪ್ಷನ್ ಸಿ 513 ದಿನ, 612 ದಿನ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 435 ದಿನ. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಕೊಲೆಸ್ಟ್ರಾಲ್ ಇರುವವರು ಯಾವುದನ್ನು ತಿಂದರೆ ಒಳ್ಳೆಯದು? ಆಪ್ಷನ್ ಎ ಕೋಳಿ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಹಂದಿ, ಆಪ್ಷನ್ ಡಿ ಮೇಕೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು. ನಿಮ್ಮ ಹತ್ತನೆಯ ಪ್ರಶ್ನೆ, ಮೊಬೈಲ್ ನೀರಿಗೆ ಬಿದ್ದರೆ ತಕ್ಷಣ ಎಲ್ಲಿ ಇಡಬೇಕು? ಆಪ್ಷನ್ ಎ
ಬಟ್ಟೆಯಲ್ಲಿ, ಆಪ್ಷನ್ ಬಿ ಅಕ್ಕಿಯಲ್ಲಿ, ಆಪ್ಷನ್ ಸಿ ಕಾಗದದಲ್ಲಿ, ಆಪ್ಷನ್ ಡಿ ಪ್ಲಾಸ್ಟಿಕ್ನಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕಿಯಲ್ಲಿ ಇಡಬೇಕು. ನಿಮ್ಮ 11ನೆಯ ಪ್ರಶ್ನೆ, ಯಾವ ಗಿಡವನ್ನು ಬೇರೆಯವರಿಗೆ ಕೊಡಬಾರದು? ನಿಮ್ಮ ಆಪ್ಷನ್ಸ್, ಆಪ್ಷನ್ ಎ ಗುಲಾಬಿ ಗಿಡ, ಆಪ್ಷನ್ ಬಿ ಅಮೃತ ಬಳ್ಳಿ ಗಿಡ, ಆಪ್ಷನ್ ಸಿ ಮಲ್ಲಿಗೆ ಗಿಡ, ಆಪ್ಷನ್ ಡಿ ಕಹಿಬೇವಿನ ಗಿಡ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೃತ ಬಳ್ಳಿಯ ಗಿಡವನ್ನು ಬೇರೆಯವರಿಗೆ ಕೊಡಬಾರದು. ನಿಮ್ಮ 12ನೆಯ ಪ್ರಶ್ನೆ, ಮಲಗುವಾಗ ಬಾಯಿಂದ ಬರುವ ಜೊಲ್ಲನ್ನು ಕಡಿಮೆ ಮಾಡಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಹಾರ್ಲಿಕ್ಸ್, ಆಪ್ಷನ್ ಬಿ ಹೆಚ್ಚು ನೀರು, ಆಪ್ಷನ್ ಸಿ ಕಾಫಿ, ಆಪ್ಷನ್ ಡಿ ಚಹಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚು ನೀರು. ನಿಮ್ಮ 13ನೆಯ ಪ್ರಶ್ನೆ, ಹೆಣ್ಣು ಮಕ್ಕಳು ದೊಡ್ಡ ಕಣ್ಣನ್ನು ಹೊಂದಿದ್ದರೆ ಏನರ್ಥ? ಆಪ್ಷನ್ ಎ ಅಶುಭ, ಆಪ್ಷನ್ ಬಿ ಧನನಷ್ಟ, ಆಪ್ಷನ್ ಸಿ ಅಗೌರವ, ಆಪ್ಷನ್ ಡಿ ಲಕ್ಷ್ಮಿಯ ಸ್ವರೂಪ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಷ್ಮಿಯ ಸ್ವರೂಪ ಎಂದರ್ಥ. ನಿಮ್ಮ 14ನೆಯ ಪ್ರಶ್ನೆ, ಪರ್ಸಲ್ಲಿ ಏನನ್ನು ಇಟ್ಟುಕೊಂಡರೆ ಕೋಟ್ಯಾಧಿಪತಿಗಳಾಗುತ್ತಾರೆ? ನಿಮ್ಮ ಆಪ್ಷನ್ಸ್, ಆಪ್ಷನ್ ಎ ಅಕ್ಕಿ, ಆಪ್ಷನ್ ಬಿ ನವಿಲುಗರಿ, ಆಪ್ಷನ್ ಸಿ ಜೀರಿಗೆ, ಆಪ್ಷನ್ ಡಿ ಸಾಸಿವೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ಅಕ್ಕಿಯನ್ನು ಪರ್ಸಲ್ಲಿ ಇಟ್ಟುಕೊಂಡರೆ ಕೋಟ್ಯಾಧಿಪತಿಗಳಾಗುತ್ತಾರೆ. ನಿಮ್ಮ 15ನೆಯ ಪ್ರಶ್ನೆ, ಮಾಲಾಶ್ರೀ ಅಭಿನಯಿಸಿದ ಮೊದಲ ಚಲನಚಿತ್ರ ಯಾವುದು? ಆಪ್ಷನ್ ಎ ಮಳೆ, ಆಪ್ಷನ್ ಬಿ ಗಜಕೇಸರಿ, ಆಪ್ಷನ್ ಸಿ ರಾಮಚಾರಿ, ಆಪ್ಷನ್ ಡಿ ನಂಜುಂಡಿ ಕಲ್ಯಾಣ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಂಜುಂಡಿ ಕಲ್ಯಾಣ. ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ. ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ.